ಗೆಳೆಯರಿ ಗುಡ್ ನ್ಯೂಸ್ ಹೌದು ಗೆಳೆಯರೆ ಕರ್ನಾಟಕಕ್ಕೆ ಒಂದು ಗುಡ್ ನ್ಯೂಸ್ ಒಂದು ಬ್ಯಾಡ್ ನ್ಯೂಸ್ ಅದೇ ರೀತಿ ಅನ್ಲಾಕ್ ಬಗ್ಗೆ ಆಗಿರಬಹುದು ಬಂಗಾರದ ಮೇಲೆ ಹೊಸ ನಿಯಮ ಎಲ್ಲ ಮಾಹಿತಿ ನೋಡೋಣ ಅದಕ್ಕಿಂತ ಮೊದಲು ನೀವಿನ್ನೂ ಕೂಡ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಕ್ಲಿಕ್ ಮಾಡಿ ಹಾಗೂ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ತಾ ಆಲ್ ಬಟನ್ ಕೂಡ ಒತ್ತಿ ಇದರಿಂದ ನಾವು ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ಸಿಗುತ್ತೆ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ ಫ್ರೆಂಡ್ಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮೊದಲು ನಿಮಗೇನಾದರೂ ಜ್ಯೋತಿಷದ ಪರಿಹಾರಗಳಾಗಿರಬಹುದು ಅಥವಾ ಸಲಹೆಗಳು ಬೇಕಾಗಿದ್ರೆ ಪಂಡಿತ್ ಸಮರ್ಥ ಗುರುಜಿ ಅವರಿಗೆ ನೀವು ಕರೆ ಮಾಡಿ ಮಾತನಾಡಬಹುದು ಗುರುಜಿಯವರ ಜ್ಯೋತಿಷದ ಪರಿಹಾರಗಳಿಗೆ ನೀವು ಕರೆ ಕೂಡ ಮಾಡಬಹುದು ಬನ್ನಿ ಮೊದಲನೇ ಒಂದು ಟಾಪ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡ್ತಾ ಹೋಗೋಣ ಹೌದು ಗೆಳೆಯರೇ ಕರ್ನಾಟಕದಲ್ಲಿ ಇದೀಗ ಅನ್ಲಾಕ್ ಶುರುವಾಗಲಿದೆ ಗೆಳೆಯರಿಗಾಗಲೇ ಅನ್ಲಾಕ್ ಒನ್ ಶುರುವಾಗಿದೆ ಇದೀಗ ಅನ್ಲಾಕ್ ಟೂ ಬಗ್ಗೆನೂ ಕೂಡ ಸರ್ಕಾರ ಪ್ಲಾನ್ ಮಾಡಿದೆ ಜೂನ್ ಇಪ್ಪತ್ತೊಂದರಿಂದ ಕರ್ನಾಟಕ ಮತ್ತಷ್ಟು ಓಪನ್ ಕೂಡ ಆಗಲಿದೆ ಹೌದು ಜೂನ್ ಹದಿನೆಂಟರ ಒಳಗಾಗಿ ಸರ್ಕಾರದ ಕಡೆಯಿಂದ ಒಂದು ಹೊಸ ಗೈಡ್ ಲೈನ್ಸ್ ಕೂಡ ರಿಲೀಸ್ ಮಾಡಲಾಗುತ್ತೆ ಯಾವುದಕ್ಕೆ ಅವಕಾಶ ಸಿಗುತ್ತೆ ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳೋದಾದ್ರೆ ಇದೀಗ ಅಗತ್ಯ ವಸ್ತುಗಳ ಅಂಗಡಿ ಖರೀದಿ ಮಾಡೋದರ ಜೊತೆಗೆ ಇತರೆ ಅಂಗಡಿ ಮುಂಗಟ್ಟುಗಳನ್ನು ಕೂಡ ಓಪನ್ ಮಾಡಲು ಸರ್ಕಾರ ಪರ್ಮಿಷನ್ ಕೊಡಲಿದೆ ಹೌದು ಫ್ರೆಂಡ್ಸ್ ಈಗ ಕಳೆದ ಎರಡು ತಿಂಗಳಿಂದ ಚಿನ್ನದ ಅಂಗಡಿಗಳು ಬಟ್ಟೆ ಅಂಗಡಿಗಳು ಸೆಲೂನ್ ಶಾಪ್ ಬ್ಯೂಟಿ ಪಾರ್ಲರ್ ಎಲ್ಲವೂ ಕೂಡ ಬಂದ್ ಆಗಿದ್ದಾವೆ ಕೇವಲ ಅಗತ್ಯ ವಸ್ತುಗಳ ಅಂಗಡಿ ಮಾತ್ರ ಓಪನ್ ಇದ್ದಾವೆ ಇದೀಗ ಜೂನ್ ಇಪ್ಪತ್ತೊಂದರ ನಂತರ ಸರ್ಕಾರ ಎಲ್ಲ ರೀತಿಯ ಅಂಗಡಿಗಳನ್ನ ಸಂಜೆ ಆರು ಗಂಟೆವರೆಗೂ ಓಪನ್ ಮಾಡಲು ಪರ್ಮಿಷನ್ ಕೂಡ ಕೊಡಲಿದೆ ಸೋಂಕು ನಿಯಂತ್ರಣಕ್ಕೆ ಬಂದ ಹಿನ್ನೆಲೆ ಅನ್ಲಾಕ್ ಟು ಮಾರ್ಗಸೂಚಿ ಕೂಡ ಸರ್ಕಾರ ಮೂರು ದಿನದಲ್ಲಿ ಬಿಡುಗಡೆ ಕೂಡ ಮಾಡಲಿದೆ ಮಧ್ಯಾಹ್ನ ಎರಡು ಗಂಟೆವರೆಗೂ ವಹಿವಾಟು ಅವಧಿ ಸಂಜೆ ಆರು ಗಂಟೆವರೆಗೂ ವಿಸ್ತೀರ್ಣೆ ಮಾಡುವ ಸಾಧ್ಯತೆ ಕೂಡ ಇದೆ ಅಂತ ಇಲ್ಲಿ ಮಾಹಿತಿ ಬಂದಿದೆ ಈಗಾಗಲೇ ಅನ್ಲಾಕ್ ಮಾಡಿರುವ ಹತ್ತೊಂಬತ್ತು ಜಿಲ್ಲೆಗಳ ಜೊತೆಗೆ ಬಾಕಿ ಲಾಕ್ಡೌನ್ ಇರುವ ಹನ್ನೊಂದು ಜಿಲ್ಲೆಗಳನ್ನು ಕೂಡ ಜೂನ್ ಇಪ್ಪತ್ತೊಂದರಿಂದ ಅನ್ಲಾಕ್ ಮಾಡಲಾಗುತ್ತೆ ಹೋಟೆಲ್ಗಳಲ್ಲಿ ಇದೀಗ ಪಾರ್ಸಲ್ಗೆ ಮಾತ್ರ ಅವಕಾಶ ಇರೋದ್ರಿಂದ ಅವು ಕೂಡ ಇಲ್ಲಿ ಚೇಂಜ್ ಮಾಡಿ ಐವತ್ತು ಪರ್ಸೆಂಟ್ ಜನರು ಕುಳಿತುಕೊಂಡು ಆಹಾರ ಸೇವಿಸಲು ಅನುಮತಿ ನೀಡುವ ಸಂಭವ ಕೂಡ ಇದೆ ಅಂತ ಮಾಹಿತಿ ಬಂದಿದೆ ಇದರೆಲ್ಲರ ನಡುವೆ ಫ್ರೆಂಡ್ಸ್ ಒಂದು ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂದರೆ ಸಂಜೆ ಏಳು ಗಂಟೆಯಿಂದ ಬೆಳಗಿನ ಜಾವ ಐದು ಗಂಟೆವರೆಗೂ ನೈಟ್ ಕರ್ಫ್ಯೂ ಇನ್ನೂ ಮೂರು ವಾರಗಳ ಕಾಲ ವಿಸ್ತೀರ್ಣೆ ಆಗಲಿದೆ ನಮ್ಮ ಕರ್ನಾಟಕದಲ್ಲಿ ಅಂದರೆ ಫ್ರೆಂಡ್ಸ್ ಇನ್ನು ಜುಲೈ ಹತ್ತನೇ ತಾರೀಕಿನವರೆಗೂ ಕೂಡ ನೈಟ್ ಕರ್ಫ್ಯೂ ವಿಸ್ತೀರ್ಣೆ ಆಗಲಿದೆ ಅಂತೆ ಮತ್ತು ವೀಕೆಂಡ್ ಕರ್ಫ್ಯೂ ಕೂಡ ಜೂನ್ ತಿಂಗಳು ಪೂರ್ತಿ ಜಾರಿ ಆಗಬಹುದು ಅಂದರೆ ಜೂನ್ ಮೂವತ್ತನೇ ತಾರೀಕಿನವರೆಗೂ ಶನಿವಾರ ಭಾನುವಾರ ಲಾಕ್ಡೌನ್ ಏನಿದೆ ಅದು ಕರ್ನಾಟಕ ರಾಜ್ಯಾದ್ಯಂತ ವಿಸ್ತೀರ್ಣೆ ಆಗಲಿದೆ ಅಂತ ಇಲ್ಲಿ ಮಾಹಿತಿ ಬಂದಿರೋದು ಫ್ರೆಂಡ್ಸ್ ಒಟ್ಟಾರೆ ಹೇಳೋದಾದರೆ ಕರ್ನಾಟಕವನ್ನು ಅರ್ಧ ಓಪನ್ ಮಾಡಲು ಅಂದರೆ ಸಂಜೆ ಆರು ಗಂಟೆವರೆಗೂ ಓಪನ್ ಮಾಡಲು ಸರ್ಕಾರ ಗೈಡ್ ಲೈನ್ಸ್ ರಿಲೀಸ್ ಮಾಡಲು ಒಂದು ಪ್ಲಾನ್ ಕೂಡ ಮಾಡಿದೆ ಆದಷ್ಟು ಬೇಗನೆ ಇದರ ಬಗ್ಗೆ ನಿರ್ಧಾರ ಅಧಿಕೃತವಾಗಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ರಿಲೀಸ್ ಕೂಡ ಮಾಡಲಿದ್ದಾರೆ ಗೆಳೆಯರೆ ಬನ್ನಿ ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಂತಾನೂ ಕೂಡ ನೋಡೋಣ ನಿಮ್ಮ ಕೂಡ ಬಿ ಪಿ ಎಲ್ ಕಾರ್ಡ್ ಇದ್ದಲ್ಲಿ ನಿಮಗೆ ಒಂದು ಸಿಹಿ ಸುದ್ದಿ ಹೌದು ಫ್ರೆಂಡ್ಸ್ ಇದೀಗ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಎರಡು ಮುಖ್ಯವಾದ ಸುದ್ದಿಗಳು ಬಂದಿದ್ದಾವೆ ಮೊದಲನೇ ಒಂದು ಮುಖ್ಯವಾದ ಸುದ್ದಿ ಏನಪ್ಪಾ ಅಂದ್ರೆ ನವೆಂಬರ್ ತಿಂಗಳವರೆಗೂ ಉಚಿತ ರೇಷನ್ ವಿತರಣೆ ಹೌದು ಫ್ರೆಂಡ್ಸ್ ಇದು ನಿಮಗೆ ಗೊತ್ತಿರಬಹುದು ಈಗ ಕೇಂದ್ರ ಸರ್ಕಾರದ್ದು ಐದು ಕೆಜಿ ಅಕ್ಕಿ ಹಾಗೂ ರಾಜ್ಯ ಸರ್ಕಾರದ್ದು ಐದು ಕೆಜಿ ಅಕ್ಕಿ ಕೂಡಿ ಒಟ್ಟು ಫ್ರೆಂಡ್ಸ್ ಹತ್ತು ಕೆಜಿ ಅಕ್ಕಿ ನಿಮಗೆ ನವೆಂಬರ್ ತಿಂಗಳವರೆಗೂ ಉಚಿತವಾಗಿ ವಿತರಣೆ ಕೂಡ ಮಾಡಲಾಗುತ್ತೆ ಈ ಒಂದು ಯೋಜನೆ ದೀಪಾವಳಿವರೆಗೂ ವರೆಗೂ ವಿಸ್ತೀರ್ಣೆ ಮಾಡಲಾಗಿದೆ ಮತ್ತು ಗೆಳೆಯರಿಗ ಕೇಂದ್ರ ಸರ್ಕಾರದಿಂದ ರಾಜ್ಯಗಳಿಗೆ ಅಕ್ಕಿ ಕೂಡ ದಾಸ್ತಾನು ಮಾಡಲಾಗಿದೆ ಫ್ರೆಂಡ್ಸ್ ಒಟ್ಟಾರೆ ಹೇಳೋದಾದ್ರೆ ಇದು ಬಿಪಿಎಲ್ ಕಾರ್ಡ್ದಾರರಿಗೆ ಲಾಕ್ ಡೌನ್ ಆಗಿದ್ದರಿಂದ ಸರ್ಕಾರ ಪಿ ಎಂ ಗರೀಬ್ ಕಲ್ಯಾಣ್ ಯೋಜನೆ ಅನ್ನ ಯೋಜನೆಯನ್ನ ವಿಸ್ತೀರ್ಣೆ ಮಾಡಿ ಆದೇಶ ಕೂಡ ಹೊರಡಿಸಿದೆ ಇದು ವರೆಗೂ ಬಿಪಿಎಲ್ ಈಗ ಉಚಿತವಾಗಿ ವಿತರಣೆ ಮಾಡಲಾಗುತ್ತೆ ಫ್ರೆಂಡ್ಸ್ ಬನ್ನಿ ಇದೀಗ ಮತ್ತೊಂದು ಟಾಪ್ ನ್ಯೂಸ್ ಏನಂತ ನೋಡೋಣ ಬಿ ಪಿ ಎಲ್ ಕುಟುಂಬಗಳಿಗೆ ಒಂದು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಟ್ವೀಟ್ ಮಾಡಿದ್ದಾರೆ ಬಿ ಪಿ ಎಲ್ ಕುಟುಂಬದಲ್ಲಿ ದುಡಿಯುವ ವರ್ಗ ಅಥವಾ ವಯಸ್ಕರು ಏನಾದರೂ ಈ ಒಂದು ಕೋವಿಡ್ಗೆ ಬಲಿಯಾದ್ರೆ ಅಂತ ಕುಟುಂಬಗಳಿಗೆ ಒಂದು ಲಕ್ಷ ರೂಪಾಯಿ ಪರಿಹಾರ ಹಣ ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಹೌದು ಫ್ರೆಂಡ್ಸ್ ಇದು ಒಂದು ಇಂಪಾರ್ಟೆಂಟ್ ಮಾಹಿತಿ ಬಿ ಕುಟುಂಬಗಳಿಗೆ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೈದು ಸಾವಿರ ಬಿ ಕುಟುಂಬಗಳಲ್ಲಿ ದುಡಿಯುವ ವರ್ಗದವರೇ ಈ ಒಂದು ಕೋವಿಡ್ಗೆ ಬಲಿಯಾಗಿದ್ದಾರೆ ಅವರ ಕುಟುಂಬಕ್ಕೆ ಈ ಒಂದು ಲಕ್ಷ ರೂಪಾಯಿ ಹಣ ವರ್ಗಾವಣೆ ಅಂದ್ರೆ ಚೆಕ್ ಮೂಲಕ ವಿತರಣೆ ಮಾಡಲಾಗುತ್ತೆ ಅಂತ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಹೇಳಿದ್ದಾರೆ ಆದರೆ ಸಿದ್ದರಾಮಯ್ಯನವರು ಐದು ಲಕ್ಷ ರೂಪಾಯಿ ಹಣ ಕೊಡಬೇಕು ಅಂತ ಇಲ್ಲಿ ಒಂದು ಆಗ್ರಹ ಮಾಡಿದ್ದಾರೆ ಹೌದು ಕೊರೋನಾ ಸೋಂಕು ರಾಷ್ಟ್ರೀಯ ವಿಪತ್ತು ಎಂದು ಪರಿಗಣಿಸಿ ಕೊರೋನಾದಿಂದ ಮೃತಪಟ್ಟ ವ್ಯಕ್ತಿಗಳ ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಅಲ್ಲ ಐದು ಲಕ್ಷ ರೂಪಾಯಿ ವರೆಗೂ ಹೆಚ್ಚಿಸಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಒಂದು ಆಗ್ರಹ ಮಾಡಿದ್ದಾರೆ ಇದಕ್ಕೆ ಇನ್ನೂ ಕೂಡ ಯಾವುದೇ ರೀತಿ ಉತ್ತರ ಸರ್ಕಾರ ಕೊಟ್ಟಿಲ್ಲ ಗೆಳೆಯರೆ ಬನ್ನಿ ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ ಹೊಂದಿದ್ರೆ ನಿಮಗೆ ಒಂದು ಸಿಹಿ ಸುದ್ದಿ ಹೌದು ಫ್ರೆಂಡ್ಸ್ ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ ದಾರರಿಗೆ ಇದೀಗ ಸಾಲದ ವ್ಯವಸ್ಥೆ ಮೂಲಕ ಸಾಲ ಕೊಡೋದಾಗಿ ಕೂಡ ಎಸ್ ಬಿ ಐ ಬ್ಯಾಂಕ್ ಹೇಳಿದೆ ಹೌದು ಕೊರೋನಾ ಚಿಕಿತ್ಸೆಗೆ ಎಸ್ ಬಿ ಐ ವೈಯಕ್ತಿಕ ಸಾಲ ನೀಡಲು ಕೂಡ ಮುಂದಾಗಿದೆ ಕವಚ ವೈಯಕ್ತಿಕ ಸಾಲವು ಸಾಲ ತೆಗೆದುಕೊಳ್ಳುವರ ವೈಯಕ್ತಿಕ ಹಾಗೂ ಅವರ ಕುಟುಂಬಸ್ಥರ ಕೊರೋನಾ ಚಿಕಿತ್ಸೆ ವೆಚ್ಚವನ್ನ ಭರಿಸಲಿದೆ ಈ ಸಾಲದ ಭಾಗವಾಗಿ ಗರಿಷ್ಠ ಐದು ಲಕ್ಷ ರೂಪಾಯಿವರೆಗೂ ಸಾಲ ಪಡೆದುಕೊಳ್ಳಬಹುದಾಗಿದೆ ವಾರ್ಷಿಕ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಬಡ್ಡಿ ದರದಂತೆ ಅರವತ್ತು ತಿಂಗಳಲ್ಲಿ ಮರುಪಾವತಿ ಮಾಡಬೇಕು ವೈಯಕ್ತಿಕ ಸಾಲವನ್ನು ಎಸ್ಬಿಐ ಕೊಡುತ್ತಿದೆ ಇದರೊಂದಿಗೆ ಮಾಸಿಕ ಕಂತಿನ ಪಾವತಿಗೂ ಕೂಡ ಮೂರು ತಿಂಗಳು ಮೊರಾಟೋರಿಯಂ ಅನ್ನು ಕೂಡ ಕೊಡ್ತಾ ಇದೆ ಐ ಅಂದ್ರೆ ಫ್ರೆಂಡ್ಸ್ ಇಲ್ಲಿ ಕೊರೋನಾ ಚಿಕಿತ್ಸೆಗಾಗಿ ಕುಟುಂಬದ ಕೊರೋನಾ ಚಿಕಿತ್ಸೆಗಾಗಿ ಎಸ್ ಬಿ ಐ ಐದು ಲಕ್ಷ ರೂಪಾಯಿ ವರೆಗೂ ಸಾಲ ಕೊಡುತ್ತೆ ಅದಕ್ಕೆ ಬಡ್ಡಿ ದರ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಇರುತ್ತಂತೆ ಅರವತ್ತು ತಿಂಗಳಲ್ಲಿ ಇದು ಮರುಪಾವತಿ ಮಾಡಬೇಕು ಅಂತ ಎಸ್ ಬಿ ಐದವರು ಹೇಳಿದ್ದಾರೆ ಸಾಲದ ಅವಶ್ಯಕತೆ ಇದ್ದವರಿಗೆ ಇದೊಂದು ಸಿಹಿ ಸುದ್ದಿ ಮತ್ತು ಫ್ರೆಂಡ್ಸ್ ಬನ್ನಿ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನಂತಾನು ಕೊಡೋಣ ಬಂಗಾರದ ಮೇಲೆ ಈಗ ಹೊಸ ಒಂದು ರೂಲ್ಸ್ ಅಂತ ಹೇಳ್ಬೋದು ಹೌದು ಫ್ರೆಂಡ್ಸ್ ಈಗ ಬಂಗಾರದ ಮೇಲೆ ಹಾಲ್ಮಾರ್ಕ್ ಕಡ್ಡಾಯ ಅಂತ ಕೇಂದ್ರ ಸರ್ಕಾರ ಹೇಳಿದೆ ಜೂನ್ ಹದಿನೈದರಿಂದ ಚಿನ್ನಾಭರಣಗಳ ಮೇಲೆ ಹಾಲ್ಮಾರ್ಕ್ ಕಡ್ಡಾಯವಾಗಿ ಇರಲೇಬೇಕು ಹಾಲ್ಮಾರ್ಕ್ ಇದ್ದ ಚಿನ್ನಾಭರಣವನ್ನೇ ಮಾರಾಟ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಹೊಸ ನಿಯಮ ಜಾರಿಗೆ ತಂದಿದೆ ಇದು ಭಾರತದಲ್ಲಿ ಜೂನ್ ಹದಿನೈದರಿಂದಲೇ ಜಾರಿಗೆ ಬಂದಿರುತ್ತೆ ಆದರೆ ನಮ್ಮ ಕರ್ನಾಟಕದಲ್ಲಿ ಚಿನ್ನದ ಅಂಗಡಿಗಳು ಬಂದಾಗಿದ್ದರಿಂದ ಇದು ಜನರಿಗೆ ಗೊತ್ತಾಗಿಲ್ಲ ಅಷ್ಟೇ ಆದರೆ ಫ್ರೆಂಡ್ಸ್ ಇಲ್ಲಿ ಇದರೊಂದಿಗೆ ಚಿನ್ನದ ಮೇಲೆ ಒಂದು ಯು ಐ ಡಿ ನಂಬರ್ ಕೂಡ ಕಡ್ಡಾಯವಾಗಿ ಮಾಡಲಿದ್ದಾರೆ ಯಾವ ರೀತಿ ಅಂದರೆ ಇದೀಗ ವಾಹನಗಳಿಗೆ ನೋಂದಣಿ ಸಂಖ್ಯೆ ಯಾವ ರೀತಿ ಇರುತ್ತೋ ಅದೇ ರೀತಿ ಎರಡು ಗ್ರಾಮಗಳಿಂದ ಹೆಚ್ಚಿನ ತೂಕದ ಚಿನ್ನಾಭರಣ ತೆಗೆದುಕೊಂಡರೆ ಅವರಿಗೆ ವಿಶಿಷ್ಟ ಸಂಖ್ಯೆ ಕಡ್ಡಾಯಗೊಳಿಸಲಾಗುತ್ತೆ ಕೇಂದ್ರ ಸರ್ಕಾರದ ಭಾರತ ಮಾನಕ ಸಂಸ್ಥೆಯು ಈ ಒಂದು ಹೊಸ ನಿಯಮ ಜಾರಿಗೆ ಮಾಡಿದೆ ಚಿನ್ನಾಭರಣಗಳ ಮೇಲೆ ಹಾಲ್ಮಾರ್ಕ್ ಜೊತೆಗೆ ವಿಶಿಷ್ಟ ಸಂಖ್ಯೆ ಯು ಐ ಡಿ ಕೂಡ ಇರಲಿದೆ ಎಂಬುದು ತಿಳಿದು ಬಂದಿದೆ ಫ್ರೆಂಡ್ಸ್ ಬನ್ನಿ ಇದೀಗ ಐದನೇ ಒಂದು ಟಾಪ್ ನ್ಯೂಸ್ ಅಂತ ನೋಡೋಣ ಗೆಳೆಯರಿ ಇದೀಗ ನಿಮಗೆ ಲಸಿಕೆ ಬೇಕಂದ್ರೆ ಆನ್ಲೈನ್ ಮೂಲಕ ರಿಜಿಸ್ಟರ್ ಮಾಡುವುದು ಬೇಕಾಗಿಲ್ಲ ನೀವು ಡೈರೆಕ್ಟ್ ಆಗಿ ಲಸಿಕಾ ಕೇಂದ್ರಗಳಿಗೆ ನಿಮ್ಮ ಒಂದು ಐ ಡಿ ಪ್ರೂಫ್ ಮೂಲಕ ಭೇಟಿ ನೀಡಿ ಲಸಿಕೆ ರಿಜಿಸ್ಟ್ರೇಷನ್ ಮಾಡಿಸಬಹುದು ಕೊರೋನಾ ನಿಯಂತ್ರಣಕ್ಕಾಗಿ ಹದಿನೆಂಟು ವರ್ಷ ಮೇಲ್ಪಟ್ಟವರೆಗೂ ಕೂಡ ಲಸಿಕೆ ಸಿಗುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ ಇದೀಗ ಉಚಿತ ಕೊರೊನಾ ಲಸಿಕೆ ನೀಡಲು ಮುಂದಾಗಿದ್ದ ಕೇಂದ್ರ ಸರ್ಕಾರ ಹದಿನೆಂಟು ವರ್ಷ ತುಂಬಿದ ಎಲ್ಲರೂ ಕೂಡ ನೇರವಾಗಿ ಲಸಿಕಾ ಕೇಂದ್ರಕ್ಕೆ ತೆರಳಿ ಲಸಿಕೆ ಪಡೆಯುವ ಅವಕಾಶವನ್ನ ಕೊಟ್ಟಿದೆ ಅಂದ್ರೆ ಲಸಿಕೆ ಕೇಂದ್ರಕ್ಕೆ ತೆರಳಿ ನೀವು ನಿಮ್ಮ ಒಂದು ಲಸಿಕೆಯನ್ನ ಪಡೆದುಕೊಳ್ಬಹುದು ಸೈಟ್ ಲಸಿಕೆ ನೋಂದಣಿ ಮಾಡಿಸಬಹುದು ಅಂದ್ರೆ ಆನ್ಲೈನ್ ಮೂಲಕ ನಿಮಗೆ ಲಸಿಕೆ ನೋಂದಣಿ ಮಾಡೋದಕ್ಕೆ ಬರೋದಿಲ್ಲ ಅಂದ್ರೆ ನೀವು ಲಸಿಕಾ ಕೇಂದ್ರಗಳಿಗೆ ಹೋಗಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿಸಬಹುದು ಲಸಿಕೆ ಕೂಡ ಹಾಕಿಸಿಕೊಳ್ಳಬಹುದು ಗೆಳೆಯರೆ ಬನ್ನಿ ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಂತಾನು ಕೂಡ ಇಲ್ಲಿ ನೋಡೋಣ ಇದು ಇಡೀ ನಮ್ಮ ಭಾರತಕ್ಕೆ ಒಂದು ಬೆಚ್ಚಿ ಬೀಳಿಸುವ ಸುದ್ದಿ ಗೆಳೆಯರ ಕೊರೋನಾ ಎರಡನೇ ಅಲೆ ಇಷ್ಟು ವೇಗವಾಗಿ ಹರಡಿರುವುದಕ್ಕೆ ಕಾರಣ ಈ ಒಂದು ಕೊರೋನಾ ಡೆಲ್ಟಾ ವೈರಸ್ ಹೌದು ಫ್ರೆಂಡ್ಸ್ ಆದರೆ ಈ ಒಂದು ಡೆಲ್ಟಾ ವೈರಸ್ ಡೇಂಜರ್ ಆಗಿದೆ ಅತಿ ಹೆಚ್ಚು ಒಂದು ಸಾಂಕ್ರಾಮಿಕವಾಗಿದೆ ಒಬ್ಬರಿಂದ ಮತ್ತೊಬ್ಬರಿಗೆ ವೇಗವಾಗಿ ಹರಡುತ್ತೆ ಎಂಬುದು ತಿಳಿದು ಬಂದಿತ್ತು ಆದ್ರೆ ಫ್ರೆಂಡ್ಸ್ ಇದೀಗ ಮತ್ತೊಂದು ಹೊಸ ರೀತಿಯ ರೂಪಾಂತರ ವೈರಸ್ ಭಾರತದಲ್ಲಿ ಪತ್ತೆಯಾಗಿದೆ ಇದಕ್ಕೆ ಡೆಲ್ಟಾ ಪ್ಲಸ್ ಎಂದು ಕರೆಯಲಾಗಿದೆ ಅಂದ್ರೆ ಡೆಲ್ಟಾಕ್ಕಿಂತ ಸ್ವಲ್ಪ ಡೇಂಜರ್ ಆಗಿರೋದು ಡೆಲ್ಟಾ ಪ್ಲಸ್ ವೈರಸ್ ಅಂತ ಇಲ್ಲಿ ಕೇಂದ್ರ ಸರ್ಕಾರ ಹೇಳಿದ್ದು ಇದರ ಮೇಲೆ ನಿಗಾ ಕೂಡ ಇಡಲಾಗಿದೆ ಗೆಳೆಯರೆ ಒಟ್ಟಾರೆ ಹೇಳೋದಾದ್ರೆ ನಮ್ಮ ದೇಶದಲ್ಲಿ ಹೊಸದಾಗಿ ಪತ್ತೆಯಾಗಿರೋ ಡೆಲ್ಟಾ ಪ್ಲಸ್ ರೂಪಾಂತರಿ ವೈರಸ್ ತಳಿ ಮೇಲೆ ಕಣ್ಣಿಟ್ಟಿದೆ ಸರ್ಕಾರ ಅದರ ಕುರಿತು ಹೆಚ್ಚಿನ ಸಂಶೋಧನೆ ಕೂಡ ನಡೆಸಲಾಗ್ತಾ ಇದ್ದು ಜನರು ಆತಂಕ ಪಡಬೇಕಾಗಿಲ್ಲ ಎಂದರು ಕೇಂದ್ರ ಆರೋಗ್ಯ ಸಚಿವಾಲಯ ಈ ಒಂದು ಮಾತನ್ನ ಹೇಳಿದೆ ಒಟ್ಟಾರೆ ಹೇಳೋದಾದ್ರೆ ಗೆಳೆಯರೆ ಮತ್ತೊಂದು ಬೆಚ್ಚಿ ಬೀಳಿಸುವ ಸುದ್ದಿ ಡೆಲ್ಟಾ ಪ್ಲಸ್ ವೈರಸ್ ಇದೀಗ ಪತ್ತೆಯಾಗಿರೋದು ಶಾಕಿಂಗ್ ನ್ಯೂಸ್ ಗೆಳೆಯರೆ ಮತ್ತೊಂದು ಟಾಪ್ ನ್ಯೂಸ್ ಏನಂತ ಹೇಳೋದಾದ್ರೆ ಈ ವರ್ಷದಿಂದ ಪದವಿ ಕೋರ್ಸ್ಗಳು ಆರಂಭವಾದರೂ ಕೂಡ ಸ್ವಲ್ಪ ಬದಲಾವಣೆ ಆಗಲಿದೆ ಹೌದು ಗೆಳೆಯರೆ ನಾಲ್ಕು ವರ್ಷದ ಪದವಿ ಕೋರ್ಸ್ಗಳು ಈಗ ಆರಂಭವಾಗುತ್ತಂತೆ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಶಿಫಾರಸು ನಮ್ಮ ರಾಜ್ಯದಲ್ಲಿ ಜಾರಿಗೆ ತರಲಾಗಿದೆ ಆಫ್ಲೈನ್ ಜೊತೆಗೆ ಆನ್ಲೈನ್ ಪಾಠಕ್ಕೂ ಕೂಡ ಅಶ್ವಥ್ ನಾರಾಯಣ್ ಅವರು ಸಲಹೆ ಕೊಟ್ಟಿದ್ದಾರೆ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಶಿಫಾರಸಿನಂತೆ ಈ ವರ್ಷದಿಂದ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ನಾಲ್ಕು ವರ್ಷದ ಪದವಿ ಕೋರ್ಸ್ಗಳು ಆರಂಭ ಮಾಡುವಂತೆ ಕುಲಪತಿಗಳಿಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿ ಎನ್ ನಾರಾಯಣ್ ಅವರು ಸೂಚನೆ ಕೊಟ್ಟಿದ್ದಾರೆ ಹೌದು ಫ್ರೆಂಡ್ಸ್ ಇದೀಗ ಮೂರು ವರ್ಷ ಡಿಗ್ರಿ ಇತ್ತು ಇದನ್ನ ನಾಲ್ಕು ವರ್ಷಕ್ಕೆ ಪದವಿ ಕೋರ್ಸ್ಗಳು ಮಾಡಿದ್ದಾರೆ ಮತ್ತು ಫ್ರೆಂಡ್ಸ್ ಇನ್ನೊಂದು ಟಾಪ್ ನ್ಯೂಸ್ ಏನಂತ ನೋಡೋದಾದ್ರೆ ಜೂನ್ ಹದಿನೆಂಟರವರೆಗೂ ಕರ್ನಾಟಕದಲ್ಲಿ ಮಳೆಯಾಗಲಿದೆ ಯಾವ ಜಿಲ್ಲೆಗಳಲ್ಲಿ ಮಳೆಯಾಗುತ್ತೆ ಅಂತ ನೀವು ಕೇಳೋದಾದ್ರೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಮಲೆನಾಡು ಹಾಗೂ ಕರಾವಳಿ ಪ್ರದೇಶಗಳಲ್ಲಿ ಹೆಚ್ಚು ಮಳೆಯಾಗಲಿದೆ ಜೂನ್ ಹದಿನೆಂಟನೇ ತಾರೀಕಿನವರೆಗೂ ಅಂತ ಇಲ್ಲಿ ಮಾಹಿತಿ ಬಂದಿದೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಜೂನ್ ಹದಿನಾರು ಹದಿನೇಳು ಹದಿನೆಂಟರವರೆಗೂ ಆರೆಂಜ್ ಅಲರ್ಟ್ ಕೊಡಗು ಚಿಕ್ಕಮಗಳೂರು ಹಾಸನ ಶಿವಮೊಗ್ಗ ಜಿಲ್ಲೆಗಳಿಗೆ ಭಾರಿ ಮಳೆ ಸುರಿಯುವ ಸಾಧ್ಯತೆ ಇರುವುದರಿಂದ ಹದಿನಾರರಂದು ಆರೆಂಜ್ ಅಲರ್ಟ್ ಹದಿನೇಳು ಹದಿನೆಂಟರಂದು ಎಲ್ಲೋ ಅಲರ್ಟ್ ಘೋಷಣೆ ಮಾಡಿದ್ದಾರೆ ಫ್ರೆಂಡ್ಸ್ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇರಿ ಗೆಳೆಯರೆ ಸ್ಕ್ರೀನ್ ಮೇಲೆ ಒಂದು ವಿಡಿಯೋ ಕಾಣ್ತಾ ಇದೆ ಈ ಒಂದು ವಿಡಿಯೋ ಕೂಡ ನೋಡಿ ಮನೆಯಲ್ಲೇ ಕುಳಿತು ಸೀರೆಗಳ ವ್ಯಾಪಾರ ಮಾಡಿ ಹಣ ಸಂಪಾದನೆ ಮಾಡಬಹುದು ಯಾವ ರೀತಿ ಅಂತ ಹೇಳಿದ್ದೇನೆ ಪ್ರತಿಯೊಬ್ಬರು ಕೂಡ ವಿಡಿಯೋನ ನೋಡಿ ಥ್ಯಾಂಕ್ ಯು